ಹಾಯ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಹೇಳ್ದಂಗೆ ನಾವು ಊರಿಗೆ ಹೊರಟಿದ್ದೀವಿ ಈಗ ನಮ್ಮ ಅಮ್ಮನ ಮನೆಗೆ. ಸೊ ನಾವು 2-tier ACನ ಬುಕ್ ಮಾಡ್ಕೊಂಡಿದ್ವಿ. ನನಗೂ ನಮ್ಮ ಮಮ್ಮಿಗೂ ಒಂದು ಲೋಯರ್ ಬರ್ತ್ ಸಿಕ್ಕಿತ್ತು, ಇನ್ನೊಂದು ಅಪ್ಪರ್ ಬರ್ತ್ ಸಿಕ್ಕಿತ್ತು. ಸೊ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಇಬ್ರಿಗೂ ಲೋಯರ್ ಬರ್ತೆ ತೊಗೊಂಡಿದ್ದೀವಿ. ಸೊ ಇದು ನಮ್ಮ ಮಮ್ಮಿ ಅಲ್ಲಿ ಮಲ್ಕೊತಾರೆ, ನಾನು ಗುಡಿ ಅಲ್ಲಿ ಮಲ್ಕೋತೀವಿ. ಸೊ ಟ್ರೇನಲ್ಲಿ ಉಳ್ಳ ಹಿಡಿಯೋದು ತುಂಬಾ ಕಷ್ಟ. ಅಲ್ಲೋಡೋಗ್ತಾಳೆ, ಇಲ್ಲೋಡೋಗ್ತಾಳೆ. ಮಲ್ಕೊಂಡಿದ್ಲು ಆ್ಯಕ್ಚುಲಿ ಅವಳು ಮನೆಯಿಂದ ಹೊರಟಾಗ ರೈಲ್ವೆ ಸ್ಟೇಷನ್ ರೀಚ್ ಆಗಿ ಟ್ರೈನಲ್ಲಿ ಹತ್ತದ ಮೇಲೆ ಎದ್ದುಬಿಟ್ಲು ಪಟ್ಟಂತ. ಸೊ ಅವಳಿಗೇನೋ ಒಂಥರ ಹೊಸ ಜಾಗ ಥರ ಅನಿಸ್ತಿತ್ತು. ಸೊ ಆಟ ಆಡ್ಕೊಂಡಿದ್ಲು, ಹೇಗಾದರೂ ಎಂಗೇಜ್ ಮಾಡಲೇಬೇಕಲ್ಲ ಅವಳನ್ನ. ಸೊ ಯೋಚನೆ ಮಾಡ್ತಾ ಇದ್ದೆ. ಅಲ್ಲೇ ಒಂದಷ್ಟು ನೇಮ್ ಬೋರ್ಡ್, ಇದನ್ನು ನೇಮ್ ಪ್ಲೇಟ್, ಎಮರ್ಜೆನ್ಸಿ ಎಕ್ಸಿಟ್ ಮೇಲೆಲ್ಲ ವರ್ಡ್ಸ್ಗಳೆಲ್ಲ ಇತ್ತು, ಅದನ್ನೇ ಓದ್ತಾ ಒಂದು ಕಾಲು ಗಂಟೆ ಎಂಗೇಜ್ ಮಾಡಿ ಹಾಗೆ ಮಲಗಿಸ್ಬಿಟ್ಟೆ ಅವಳನ್ನ. ಸೊ ಈಗ ಮಾರ್ನಿಂಗ್ 7:00 ನಾವು ರೀಚ್ ಆದ್ವಿ ನಮ್ಮ ಪ್ಲೇಸ್ಗೆ. ಒಂದು 5 ತಾಳ್ಗುಪ್ಪ, ಇಲ್ಲಿಂದ ಒಂದು 15 ವೇ ಜೋಗ್ ಫಾಲ್ಸ್ಗೆ, ಅಲ್ಲಿಗೆ ಹೋಗ್ತಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ನೇಚರ್. ಆ್ಯಕ್ಚುಲಿ ನನಗೆ ಇಲ್ಲಿ ಇವಾಗ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಈ ಪ್ಲೇಸಸ್ಗಳನ್ನ, ಆಮೇಲೆ ಈ ಎನ್ವಿರಾನ್ಮೆಂಟ್ನ. ಫಸ್ಟ್ ಇಲ್ಲಿದ್ದಾಗ ತುಂಬ ಬೋರಿಂಗ್ ಅಂತ ಅನಿಸಿತ್ತು, ಯಾರು ಇರ್ತಾರಪ್ಪ ಇಲ್ಲಿ ಅಂತ ಅನಿಸಿತ್ತು. ಸೊ ಈಗ ನೋಡಿದ್ರೆ ಇಲ್ಲೇ ಇರಬೇಕು ನಾವು ಅನ್ನೋ ಥರ ನನಗೆ ಖುಷಿ ಆಗ್ತಾ ಇದೆ. ನಾವು ರೀಚ್ ಆದ ಅವರಿಬ್ಬರು ಇನ್ನೂ ಬಂದೇ ಇಲ್ಲ, ನನ್ನ ತಮ್ಮಂದಿರು ನಾವೇ ಹೋಗ್ತಾ ಇದ್ದೀವಿ. ಅವ್ರು ಮೋಸ್ಟ್ಲಿ ಮಲ್ಕೊಂಬಿಟ್ಟಿದ್ರು ಅನಿಸುತ್ತೆ, ಇನ್ನೂ ಲೇಟಾಗಿ ಎದ್ದಿದ್ದಾರೆ. ಬರ್ತಾ ಇದ್ದೀವಿ ಆನ್ ದಿ ವೇ ಅಂತ ಹೇಳ್ತಿದ್ದಾರೆ. ಮಾಮಂದಿರು ನೋಡಿದ ತಕ್ಷಣ ನಮ್ಮ ಗುಡಿಯ ಎಷ್ಟು ಖುಷಿ ಆಗ್ತಾಳೆ ಗೊತ್ತಾ. ನಾನು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತೀನಿ ಇದರಲ್ಲಿ. ಎಲ್ಲಿ ಅಭಿಷೆ ಮಿತ್ತು ಮಾಮ ಎಲ್ಲಿ? ಎಲ್ಲಪ್ಪ ಮಾಮ ಎಲ್ಲಿ ಮಾಮ ನುಡ್ಕೊಂಡು ಓಡ್ತಾ ಇದೀಯ ಗುಡಿಯ? ಯಾರಪ್ಪ ಅದು? ಯಾವ ಮಾಮನಪ್ಪ? ಯಾವ ಮಾಮನಪ್ಪ? ಮಿತ್ತು ಬ್ರೋ, ಮಿತ್ತು ಬ್ರೋ. ಆಮೇಲೆ ನಾನು ನಾನು ಯಾರು ನಿಂತು ಅಭಿಮಾಮ ಅಭಿಮಾಮ ಹಾಕಿ ಅದನ್ನು ಹಾಕು ಹಾಕು ಅದನ್ನು ಜಿಪ್ ಹಾಕ್ಬಿಡ. ಪ್ರತಿ ಸಲ ಅವ್ರ ಮಾಮಂದಿರನ್ನ ನೋಡಿದಾಗ ಸೇಮ್ ಎಕ್ಸೈಟ್ಮೆಂಟು. ಎಷ್ಟು ಇಷ್ಟ ಅವ್ರ ಮಾಮಂದಿರು ಮತ್ತು ಅವಳು ಚಿಕ್ಕಿ ಅಂತಂದರೆ, ಅವ್ರು 3 ಜನ ಇದ್ಬಿಟ್ರೆ ನಾವು ಯಾರೂ ಬೇಡ ಅವಳಿಗೆ, ಅಷ್ಟು ಅವಳಿಗೆ ಅವ್ರು 3 ಜನ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಅವ್ರ ಜೊತೆಗೇ ಇರಬೇಕು, ಪ್ರತಿಯೊಂದನ್ನು ಮರ್ತು ಬಿಡ್ತಾಳೆ ಅವ್ರ 3 ಜನ ಇದ್ದರೆ ಅವಳ ಜೊತೆಗೆ. ಸೊ ನಾವಿವಾಗ ಆಲ್ರೆಡಿ ಹೊರಟಿದ್ದೀವಿ, ಕಾರಲ್ಲಿ ಎತ್ಕೊಂಡು ಅಂದಿವೆ. ನನ್ನ ತಮ್ಮ ಡ್ರೈವ್ ಮಾಡ್ತಿದ್ದಾನೆ, ಚಿಕ್ಕ ತಮ್ಮ ಮಿತೇಶ್. ಅವನು ಕಲ್ತ್ಕೊತಾ ಇದ್ದಾನೆ ಆ್ಯಕ್ಚುಲಿ, ಆಲ್ಮೋಸ್ಟ್ ಪರ್ಫೆಕ್ಟಾಗಿ ಓಡಿಸ್ತಾನೆ ಇವಾಗ. ಬಟ್ ಸ್ಟಿಲ್ ಇನ್ನೊಂದು ಸ್ವಲ್ಪ ಪರ್ಫೆಕ್ಷನ್ ಬೇಕು ಅವನಿಗೆ. ಸೊ ಇವರಿಬ್ಬರೇ ಎಲ್ಲಾದರೂ ಹೋದಾಗ ಯೂಶಲಿ ಕೊಡ್ತಾ ಇರ್ತಾನೆ, ಇವಾಗ ಅವ್ನ ಫ್ಯಾಮಿಲಿ ಜೊತೆಗೂ ಟ್ರೈ ಮಾಡ್ತಿದ್ದಾನೆ. ಸೊ ಕಲ್ತ್ಕೊಳ್ಬೇಕು, ಕಲ್ತ್ಕೊತಾ ಇದ್ದಾನೆ. ಸೊ ನನಗೆ ಈ ನೇಚರ್ನ ನಾನು ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಈಗ ರೀಸೆಂಟ್ ಡೇಸಲ್ಲೇ ನನಗೆ ಗೊತ್ತಾಗಿದ್ದು. ಆ ದಾರಿ ಆಗಿರ್ಬೋದು, ಟ್ರೀಸು, ಪ್ರತಿಯೊಂದು ಇಬ್ಬನಿ ಅಂತೂ ಎಷ್ಟು ಚೆನ್ನಾಗಿ ಬೀಳುತ್ತೆ ಅಂದರೆ ಖುಷಿಯಾಗುತ್ತೆ. ಮಾರ್ನಿಂಗ್ ಇಲ್ಲಿ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಆಲ್ಮೋಸ್ಟ್ ಜೋಗ ರೀಚ್ ಆದ್ವಿ. ಸೊ ಇದು ಜೋಗ್ ಫಾಲ್ಸ್ಗೆ ಹೋಗುವಂಥ ನೀರು, ಇದು ಸೀತಾಕಟ್ಟೆ ಬ್ರಿಡ್ಜ್ ಅಂತ ಹೇಳ್ತೀವಿ. ಅಲ್ಲಿ ಲೆಫ್ಟ್ ಲಿಂಗನಮಕ್ಕಿ ಡ್ಯಾಮಿಂದ ಬರುವಂಥ ನೀರು ಈ ಬ್ರಿಡ್ಜ್ನ ಕ್ರಾಸ್ ಮಾಡಿ ರೈಟ್ ಸೈಡ್ಗೆ ಹೋಗಿ ಅದು ಫಾಲ್ಸಿಂದ ಬೀಳುತ್ತೆ.
ಸೊ ಇಲ್ಲಿ ಈ ಸೀತಾಕಟ್ಟೆ ಬ್ರಿಡ್ಜಲ್ಲಿ ಎಷ್ಟೊಂದು ಫೋಟೋಶೂಟ್ಸ್ಗಳು ಎಷ್ಟೊಂದು ಮಜಾ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ಹೇಳಬೇಕಂತಂದರೆ ನಾವು ಸ್ಕೂಲ್ ಡೇಸಲ್ಲೆಲ್ಲ ಇರ್ತಾ ಚೆನ್ನಾಗನ್ಸುತ್ತೆ ನನಗೆ ಈ ಪ್ಲೇಸ್. ಈಗ ನೋಡಿ ನಾವು ಜೋಗ್ ಫಾಲ್ಸ್ ಮೇನ್ ಎಂಟ್ರೆನ್ಸ್ಗೆ ಬಂದ್ವಿ. ಇದೇ ಮೇನ್ ಎಂಟ್ರೆನ್ಸು, ಚೆನ್ನಾಗಿತ್ತು. ಇವಾಗೆಲ್ಲ ಮತ್ತೆ ಒಡೆದಾಕ್ಬಿಟ್ಟು ಮತ್ತೆ ಹೊಸದಾಗಿ ಏನೋ ರೀಬಿಲ್ಟ್ ಮಾಡ್ತಾ ರೀಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲೆಲ್ಲ ನೋಡಿ ಏನೂ ಇಲ್ಲ, ಎಲ್ಲ ಹೊಸದಾಗಿ ಏನೋ ಕನ್ಸ್ಟ್ರಕ್ಟ್ ಮಾಡ್ತಾನೆ ಇದ್ದಾರೆ. ಇದು ಒಂದು ವರ್ಷ ಇನ್ನು ಒಂದೂವರೆ ವರ್ಷ ತೊಗೊಳತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿರೋ ಲೋಕಲೈಟ್ಸ್ ಅಥವಾ ನಮ್ಮ ಚಿಕ್ಕಪ್ಪ ನನ್ನ ತಮ್ಮ ಎಲ್ಲ. ಸೊ ಇಲ್ಲಿ ತನಕ ಅಷ್ಟೇ ನಮಗೆ ಹೋಗೋಕ್ಕಾಗಿದ್ದು ಕಾರಲ್ಲಿ. ಸೊ ಅದಾದಮೇಲೆ ಅದ್ರ ಮುಂದೆ ನಾವು ನೆಟ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಆ ಫಾಲ್ಸ್ ಎಕ್ಸಾಕ್ಟ್ಲಿ ಎದುರುಗಡೆ ನಮ್ಮ ಚಿಕ್ಕಪ್ಪ ಟೆಲಿಸ್ಕೋಪ್ ಇಟ್ಕೊಂಡಿದ್ದಾರೆ, ಇಟ್ಕೊಂಡಿರ್ತಾರೆ ಯಾವಾಗ್ಲೂ. ಅಲ್ಲಿ ಫಾಲ್ಸಿಂದ ನೀರು ಬಿದ್ದು ಬಿದ್ದು ಕಲ್ಲು ಸವೆದು ಅಲ್ಲಿ ಏನು ಆಂಜನೇಯನ ಮುಖನ ಮುಖ ಕಾಣಿಸುತ್ತೆ ಅಂತ ಅವರು ಟೆಲಿಸ್ಕೋಪ್ ಇಟ್ಕೊಂಡಿದ್ದಾರಲ್ವ, ಅದರಲ್ಲಿ ನಾವು ನೋಡ್ಬೋದು ಅದನ್ನು. ಆ್ಯಂಡ್ ಇಲ್ಲೇ ಸ್ಟಾಪ್ ಆಯಿತು ಗಾಡಿ. ಇಲ್ಲಿಂದ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಫಾಲ್ಸ್. ಫೈನಲಿ ಜೀವನದಲ್ಲಿ ಒಮ್ಮೆ ನೋಡು ಜೋಗದ ಗುಂಡಿ ಅಂತ ಹಾಡೇ ಇದೆ. ಸೊ ನಾವಿಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಒಂದು ಸತಿ ಅಲ್ಲ ಅವಾಗವಾಗ ಯಾವಾಗ ಫ್ರೀ ಇರ್ತೀವೋ ಅಥವಾ ಯಾರೇ ಬಂದ್ರೂ ನಾವು ಇಲ್ಲಿ ಕರ್ಕೊಂಡು ಬರ್ತೀವಿ ಅವ್ರನ್ನ. ಸೊ ನಾನು ತುಂಬ ದಿವಸ ಆದಮೇಲೆ ಇಲ್ಲಿಗೆ ಬಂದಿರೋದ್ರಿಂದ ನನಗೆ ಒಂಥರ ಹೊಸದನ್ನಿಸ್ತಿದೆ. ಎಲ್ಲ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನನ್ನ ಫ್ರೆಂಡ್ ಕೂಡ ಒಬ್ಬಳಿದ್ಲು, ನಾವು ಅವ್ರನ್ನ ಮೀಟ್ ಮಾಡೋದಕ್ಕೂ ಬರ್ತಿದ್ವಿ ಅಥವಾ ಏನೋ ಸುಮ್ಮನೆ ಹ್ಯಾಂಗ್ ಔಟ್ಗೆ ಅಂತನಾದರೂ ಒನ್ ಡೇ ಪಿಕ್ನಿಕ್ ಸ್ಪಾಟ್ ಥರ ಇತ್ತು ಜೋಗ್ ಫಾಲ್ಸ್. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.